ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಬಲದಿಂದ ಆವರಿಸಿ ನಿನ್ನ ಪ್ರಸನ್ನತೆಯಲ್ಲಿ ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ನಮಗೆ ಬೇಕೇ ಬೇಕು. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮ ನನ್ನ ಸಂಗಡವಿದ್ದು ನನ್ನ ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳದು ನಿನ್ನದಾಗಲಿ. ನೀನೇ ಆವರಿಸಿ ನನ್ನನ್ನು ನಡೆಸು ಪವಿತ್ರಾತ್ಮ. ನನ್ನ ಸಂಗಡವಿದ್ದು ನನಗೆ ಸಹಾಯ ಮಾಡು. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಬೋಧಿಸಲು ಬೇಕಾದ ಎಲ್ಲ ಜ್ಞಾನವನ್ನು ಕೊಟ್ಟು ನನಗೆ ನಡೆಸೆಂದು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ನಮ್ಮ ಆತ್ಮಿಕ ಯುದ್ಧದ ವಿಷಯದಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಹೋರಾಟದಲ್ಲಿ ಯಾವ್ಯಾವ ಆಯುಧಗಳು ನಾವು ಉಪಯೋಗಿಸಬೇಕು ಇದರ ವಿಷಯದಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡಿದೆವು. ಇವತ್ತು ನೋಡಿ, ಅಲ್ಲಿ ನಾವು ಮೊನ್ನೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ರಕ್ಷಣೆ ಎಂಬ ಶಿರಸ್ಥಾನವನ್ನು ಇಟ್ಟುಕೊಂಡು ನೋಡಿ, ಅದು ಒಂದು ನಾವು ಅದರ ವಿಷಯದಲ್ಲಿ ಮೊನ್ನೆ ಧ್ಯಾನಿಸಿದ್ದೇವೆ. ಈಗ ಅದರ 2ನೇ ಭಾಗದಲ್ಲಿ ನೋಡೋಣ. ಪವಿತ್ರ ಆತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೋಡಿ, ಇದು ಬಹಳ ಅಗತ್ಯವಾಗಿ ಪ್ರತಿಯೊಬ್ಬ ದೇವಜನರು ಆತ್ಮಿಕ ಯುದ್ಧದಲ್ಲಿ ಹೋರಾಡಲು ಉಪಯೋಗಿಸುವ ಆಯುಧ ಆಗಿದೆ. ಪವಿತ್ರಾತ್ಮನು ಕೊಡುವ, ಇಲ್ಲಿ ಬರೆಯಲಿಲ್ಲ ನೀವು ಆಲೋಚನೆ ಮಾಡುವ ದೇವರ ವಾಕ್ಯ ಅಂತ ಬರೆಯಲಿಲ್ಲ, ಪವಿತ್ರಾತ್ಮನು ಕೊಡುವ. ಯಾಕೆಂದರೆ ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ನಮಗೆ ಒಂದೇ ಒಂದು ದೇವರ ವಾಕ್ಯದಲ್ಲಿ ಒಂದೇ ಒಂದು ಮಾರ್ಗದರ್ಶನ ಕೊಡಲ್ಪಟ್ಟಿದೆ. ಅದು ಯಾವುದೆಂದರೆ ಪವಿತ್ರಾತ್ಮನ ಮೂಲಕ ವಾಕ್ಯವನ್ನು ತಿಳ್ಕೊಳ್ಳೋದು. ಯೇಸು ಅಪೊಸ್ತಲರಿಗೆ ಹೇಳಿದ್ದಾನೆ ಸ್ಪಷ್ಟವಾಗಿ, ನಾನು ನಿಮಗೆ ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೆ ಒಬ್ಬ ಸಹಾಯಕನನ್ನು ಕೊಡ್ತೇನೆ, ನೀವು ಏನು ಮಾತಾಡಬೇಕೆಂದು ಚಿಂತಿಸದೆ ಆ ಸಮಯದಲ್ಲಿ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ತಿಳಿಯಪಡಿಸುವನು. ಆದ್ದರಿಂದ ನಮಗೆ ಈಗ ಯುದ್ಧ ಅಂದರೆ ಇದು ಲೌಕಿಕ ರೀತಿಯ ಯುದ್ಧ ಅಲ್ಲ. ಇವತ್ತು ನಾವು ನಂಬಿದ ದೇವರ ವಾಕ್ಯ, ನಾವು ನಂಬಿದ ಆತ್ಮಿಕತೆಯನ್ನು ಅದನ್ನು ದಾರಿ ತಪ್ಪಿಸಲು ಸೈತಾನನು ಅನೇಕ ಜನರ ಮೂಲಕ ನಮ್ಮ ಮೇಲೆ ದಾಳಿ ನಡೆಸುತ್ತಾನೆ, ನಮ್ಮ ಚಿಂತನೆಗಳನ್ನು ಬದಲಾಯಿಸಲಿಕ್ಕೆ ದಾಳಿ ನಡೆಸುತ್ತಾನೆ, ನಮಗೆ ರಕ್ಷಣೆ ವಿಷಯದಲ್ಲಿ ತಿಳಿಯುವ ಆ ವಿಷಯಗಳನ್ನು ಬದಲಾಯಿಸಲು ದಾಳಿ ನಡೆಸ್ತಾ ಇದ್ದಾನೆ. ಆದ್ದರಿಂದ ನಾವು ಬಹಳ ಜಾಗ್ರತೆಯಾಗಿ ಈಗ ಆ ದಾಳಿಯನ್ನು ನಾವು ಹೇಗೆ ಸಂಪೂರ್ಣ ನಾಶಪಡಿಸಬೇಕು, ಅದು ಪವಿತ್ರಾತ್ಮನು ಕೊಡುವ ಆ ಕತ್ತಿ ಅಂದರೆ ದೇವರ ವಾಕ್ಯ ಪವಿತ್ರಾತ್ಮನು ಕೊಡುವ ಆ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿ ಎದುರು ವಾಕ್ಯಗಳನ್ನು ದೇವರು ಪವಿತ್ರಾತ್ಮನ ಮೂಲಕ ನಮಗೆ ದಯಪಾಲಿಸ್ತಾನೆ. ಆದ್ದರಿಂದ ಎಲ್ಲ ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದರೆ ಮೊದಲು ದೇವರ ವಾಕ್ಯದ ವಿಷಯದಲ್ಲಿ ನಮಗೆ ಸರಿಯಾದ ಒಂದು ಚಿಂತನೆ ಬೇಕು. ಸುಮ್ಮನೆ ಅದು ಯಾರೋ ಬರೆದಿದ್ದಾರೆ, ಅದು ಯಾವ ಕಾಲದಲ್ಲಿ ಬರೆದಿತ್ತು, ಅದರಲ್ಲಿ ಅನೇಕ ತಪ್ಪುಗಳಿವೆ, ಕೆಲವು ಸಂಗತಿಗಳು ಜನರಿಗೆ ಅರ್ಥ ಆಗುವುದಿಲ್ಲ, ಕೆಲವರಿಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿ ತಪ್ಪು ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಜನರಿಗೆ ಅದರ ಅರ್ಥದ ಮೇಲೆ ಇರುತ್ತದೆ. ಯಾರಿಗೆ ಅರ್ಥ ಆಗುವುದಿಲ್ಲ, ಅವರು ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಬೇಡಿ, ಪವಿತ್ರಾತ್ಮನ ಸಹಾಯವನ್ನು ಬೇಡಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಬಿಟ್ಟು ಅದು ತಪ್ಪಂತ ಹೇಳಿ ಒಂದು ನಿಲುವಿಗೆ ಬರುವುದು ತಪ್ಪು, ಅದು ಸಲ್ಲ. ಯಾಕೆಂದರೆ ಇದು ಇತರ ಧರ್ಮ ಗ್ರಂಥಗಳ ಹಾಗೆ ಅಲ್ಲ. ನಾನು ಹೇಳಿದ್ದೇನೆ ನಿಮಗೆ ಸ್ವಸ್ಥ, ಇದು ಒಂದು ಸತ್ಯವಾಕ್ಯವಾದದ್ದು, ದೇವರೇ ಇದನ್ನು ಮಾತಾಡಿದ್ದು, ಮತ್ತು ಇದಕ್ಕೆ ಒಂದು ಇತಿಹಾಸದ ಹಿನ್ನೆಲೆ ಇದೆ. ನಾವು ಇಲ್ಲಿ ಬರೆದಿರುವ ಎಲ್ಲ ಸಂಗತಿಗಳು ಇತಿಹಾಸದಿಂದ ದೃಢಪಡುತ್ತವೆ. ಅಷ್ಟು ಮಾತ್ರ ಅಲ್ಲ, ನಾವು ನೋಡಿದ್ದೇವೆ ಏನು ಪಳೆಯುಳಿಕೆ ಅಥವಾ ಆರ್ಕಿಯೊಲಾಜಿಕಲ್ ಎವಿಡೆನ್ಸ್ ಅಂತ ಹೇಳ್ತೇವೆ, ಇದರ ಮೂಲಕ ದೇವರ ವಾಕ್ಯವು ಸತ್ಯವಾದದ್ದು ಅಂತ ದೃಢಪಡ್ತಾ ಇದೆ. ಈಗ ಅದನ್ನು ಮೊದಲು ನಮ್ಮ ಮನಸ್ಸಿನಲ್ಲೇ ನಾವು ತಿಳ್ಕೊಳ್ಬೇಕು.
ಈಗ ದೇವರ ವಾಕ್ಯ ಸತ್ಯವಾಗಿರುವುದಾದರೆ ಆ ವಾಕ್ಯಗಳನ್ನು ಮಾತಾಡಿದ ದೇವರು ಕೂಡ ಸತ್ಯ ದೇವರಾಗಿರಬೇಕು. ಈಗ ನಮ್ಮಲ್ಲಿ ಅನೇಕ ಜನರು ಇವತ್ತು ಕೇಳಬಹುದು, ನಿಮ್ಮ ದೇವರು ಸತ್ಯ ದೇವರು ನಿಜವಾದ ದೇವರಂತ ಹೇಳಿ ನೀವು ಹೇಗೆ ಹೇಳ್ತೀರಿ? ನಮ್ಮ ದೇವರು ಕೂಡ ಯಾಕೆ ಸತ್ಯವಾಗಲಿಲ್ಲ? ಇವತ್ತು ಅನೇಕ ಜನರ ಮಧ್ಯದಲ್ಲಿ ನೋಡಿ ಚಿಂತನೆಗಳಿದೆ, ನಮ್ಮ ದೇವರು ನಿಮ್ಮ ದೇವರು ಒಂದೇ ದೇವರು ಅಂತ ಹೇಳಿ. ಇಲ್ಲ, ಅವರ ದೇವರು ಬೇರೆ ದೇವರು, ನಮ್ಮ ದೇವರು ಬೇರೆ ದೇವರು. ಯಾಕೆಂದರೆ ಅವರ ದೇವರು ನಮ್ಮ ದೇವರಾಗಿದ್ದರೆ ಆ ದೇವರು ಇದೇ ಸಂಗತಿಗಳನ್ನು ಮಾತಾಡ್ತಾರೆ. ಒಂದೊಂದು ಕಡೆ ಒಂದೊಂದು ದೇವರು ಒಂದೊಂದು ಕಡೆ ಬೇರೆ ಬೇರೆ ರೀತಿ ಮಾತಾಡಲಿಕ್ಕೆ ಆತನು ಮನುಷ್ಯ ಸ್ವಭಾವದವನಲ್ಲ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ಈಗ ಸತ್ಯ ದೇವರು ನಮ್ಮ ದೇವರು ಸತ್ಯ ನಿಜವಾದ ದೇವರು ಅಂತ ಹೇಳಿ ನಮಗೆ ಯಾವ ಆಧಾರ ಇದೆ ನೋಡಿ. ಯೆಶಾಯನ ಪ್ರವಾದನಿಗೆ ಹೋಗೋಣ, 43 ತೆಗೀರಿ ನೋಡಿ. ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನಾನೇ ನಿಜವಾದ ದೇವರು ಅಂತ ಹೇಳಿ. ಯೆಶಾಯನ ಪ್ರವಾದನೆ 43:8 ನೋಡಿ, ನಿಮ್ಮ ಬೈಬಲಲ್ಲಿ ನೋಡಿ. ಅದಿ ಇಸ್ರಾಯೇಲರು ಯೋಹನ ಸಾಕ್ಷಿ. ಇಲ್ಲಿ ಏನು ಬರೆದಿದೆ ಅಂದರೆ ನಮ್ಮ ದೇವರು ನಿಜವಾದ ದೇವರಂತ ಇಸ್ರಾಯೇಲರು ಸಾಕ್ಷಿ ಅಂತ ದೇವರ ವಾಕ್ಯ ಹೇಳ್ತದೆ. ಅದನ್ನು ಮುಂದಕ್ಕೆ ಹೋದೋಣ ನೋಡಿ. ಕಣ್ಣಿದ್ದರೂ ಕುರುಡರಾದ, ಕಿವಿಯಿದ್ದರೂ ಕಿವುಡರಾದ ಜನರನ್ನು ಕರೆ. ನೋಡಿ, ಎಲ್ಲರನ್ನು ಕಲೆ, ಎಲ್ಲ ಜನಗಳು ಒಟ್ಟಿಗೆ ಬರಲಿ. ಸಕಲ ದೇಶೀಯರು ನೆರೆಯಲಿ, ಇವರ ದೇವರುಗಳಲ್ಲಿ ಯಾರು ಈ ಸಂಗತಿಗಳನ್ನು ಮುಂತಿಳಿಸಲಿಲ್ಲ, ನಡೆದ ಸಂಗತಿಗಳನ್ನು ಯಾರೂ ವಿವರಿಸಾರು. ತಾವು ಸತ್ಯವಂತರೆಂದು ಸ್ಥಾಪಿಸಿಕೊಳ್ಳುವುದಕ್ಕೆ ಸಾಕ್ಷಿಗಳನ್ನು ಕರೆತರಲಿ, ಆ ಸಾಕ್ಷಿಗಳು ಕೇಳಿ ನಿಜವೆಂದು ಹೇಳಲಿ. ನೋಡಿ, ದೇವರು ಹೇಳ್ತಾರೆ ಇವರ ದೇವರುಗಳು ಮುಂತಿಳಿಸಲಿಲ್ಲ ಅಂದರೆ ಏನು? ನೀವು ದೇವರ ವಾಕ್ಯದಲ್ಲಿ ಇವತ್ತು ಬೈಬಲಲ್ಲಿ ನೋಡಿದರೆ ಇಡೀ ಬೈಬಲಲ್ಲಿ 23% ಪ್ರಾಫೆಸಿ ಪ್ರವಾದನೆಗಳು ಬರೆಯಲ್ಪಟ್ಟಿವೆ. ಜಗತ್ತು ಉತ್ಪತ್ತಿಯಿಂದ ಜಗತ್ತು ಕೊನೆಗಳನ್ನುವರೆಗೆ ಏನೇನು ನಡೆಯುತ್ತದೆ ಇದನ್ನು ಮೊದಲೇ ದೇವರ ವಾಕ್ಯದಲ್ಲಿ ಇದನ್ನು ದೇವರು ಮಾತಾಡಿದ್ದಾರೆ. ಆದ್ದರಿಂದ ಹೇಳ್ತಾರೆ ದೇವರು, ನಾನು ನಿಮಗೆ ಮುಂತಿಳಿಸಿದ್ದೇನೆ, ನಡೆಯಲಿರುವ ಸಂಗತಿಗಳನ್ನು ಮುಂತಿಳಿಸಿದ್ದೇನೆ, ಆದ್ದರಿಂದ ನಾನೇ ನಿಜವಾದ ದೇವರಂತ. ನೀವು ಯಾವುದೇ ಬೇರೆ ಬೇರೆ ಧಾರ್ಮಿಕ ಗ್ರಂಥಗಳಿಗೆ ಹೋಗಿ ನೋಡಿ, ನಿಮಗೆ ಎಲ್ಲಿ ಕೂಡ ಮತ್ತೆ ನಡೆಯಬೇಕಾದ ಸಂಗತಿಗಳು ಅಂದರೆ ಪ್ರವಾದನೆಗಳು ಯಾವ ಧರ್ಮಗ್ರಂಥದಲ್ಲಿ ನಿಮಗೆ ಸಿಗುವುದಿಲ್ಲ. ಕೇವಲ ಈ ಬೈಬಲಲ್ಲಿ ಮಾತ್ರ ಇದರಲ್ಲಿ 23% ಎಂಥದ್ದು ಪ್ರವಾದನೆಗಳು ತುಂಬಿಕೊಂಡಿವೆ. ಯೇಸು ಕ್ರಿಸ್ತನ ಬರೋಣದ ವಿಷಯದಲ್ಲಿ 600 ಮೊದಲೇ ಯೆಶಾಯ ಪ್ರವಾದಿ ಪ್ರವಾದಿಸಿದ್ದಾನೆ. ಆದ್ದರಿಂದ ಈ ದೇವರು ಹೇಳ್ತಾರೆ ನಾನೇ ನಿಜವಾದ ದೇವರು. ಆದಿಯಿಂದ ನೋಡಿ ಇಲ್ಲಿ ಏನು ಹೇಳ್ತದೆ ನೋಡಿ, ಈ ಸಂಗತಿಗಳನ್ನು ನಾನು ಮುಂತಿಳಿಸಬಲ್ಲೆನು. ನೋಡಿ, ನಡೆಯಲಿಕ್ಕಿರುವ ಎಲ್ಲ ಸಂಗತಿಗಳನ್ನು ನಾನು ಮೊದಲೇ ನಿಮಗೆ ತಿಳಿಸಬಲ್ಲೆನು. ಆದ್ದರಿಂದ ನಾನೇ ನಿಜವಾದ ದೇವರು, ನಾನೇ ದೇವರಂತ ದೇವರು ಗಟ್ಟಿಯಾಗಿ ಇಸ್ರಾಯೇಲರ ವಿಷಯದಲ್ಲಿ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ ನೋಡಿ, ಅಲ್ಲಿ ಮುಂದೆ 10 ನೋಡಿ. ಯೋನ ಮಾತೇನೆಂದರೆ ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡುವ ಸೇವಕನು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನೆಂದು ಗ್ರಹಿಸುವ ಹಾಗೆ ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರಂತ. ಈಗ ದೇವರು ಏನು ಹೇಳ್ತಾರೆ, ಅಮೆರಿಕದವರು ನನ್ನ ಸಾಕ್ಷಿ ಅಂತ ಹೇಳ್ತಾ ಇಲ್ಲ ದೇವರು, ನೀವೇ ನನ್ನ ಸಾಕ್ಷಿಗಳು. ಯಾರ ವಿಷಯದಲ್ಲಿ? ಇಸ್ರಾಯೇಲರ ವಿಷಯದಲ್ಲಿ ಹೇಳ್ತಾನೆ. ನೋಡಿ, ಅಬ್ರಹಾಮನನ್ನು ದೇವರು ಆರಿಸಿಕೊಂಡಾಗ ಅಬ್ರಹಾಮನ ವಿಷಯದಲ್ಲಿ ವಾಗ್ದಾನ ಮಾಡ್ತಾನೆ ಏನಂತ, ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ತನ್ನ ಒಬ್ಬನೇ ಮಗನಾದ ಈಸಾಕನನ್ನು ಬಲಿ ಅರ್ಪಿಸಲಿಕ್ಕೆ ಹಿಂದೇಟು ಹಾಕದ ಸಮಯದಲ್ಲಿ ದೇವರು ಅವನನ್ನು ಆಶೀರ್ವದಿಸ್ತಾರೆ. ಏನಂತ ಆಶೀರ್ವದ, ನಿನ್ನ ಸಂತತಿ ಮರಳಾಗೆ ಆಕಾಶದ ನಕ್ಷತ್ರಗಳ ಹಾಗೆ ಅಂತ ಹೇಳ್ತದೆ. ಅಷ್ಟು ಮಾತ್ರ ಅಲ್ಲ,
ನಿನ್ನಿಂದ ಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದು. ನೋಡಿ, ಇವತ್ತು ಇಡೀ ಜಗತ್ತಿನಲ್ಲಿ ಎಷ್ಟೋ ಸಂಶೋಧನೆಗಳು ಎಲ್ಲಿಂದ ಹುಟ್ಟಿಕೊಂಡಿವೆ? ಇಸ್ರಾಯೇಲ್ ಜನರಿಂದ. ಅವರು ಎಷ್ಟು ಜನ ಇದ್ದಾರೆ? ಅವರು 1% ಕೂಡ ಇಲ್ಲ, 1/10%. ಅಂದರೆ 1000 ಜನರಲ್ಲಿ ಒಬ್ಬಯು ಇಸ್ರಾಯೇಲನ್ನು ಇರುವುದು. ಆದರೆ ನೀವು ಎಲ್ಲ ಸಂಶೋಧನೆಗಳನ್ನು ನೋಡಿದರೆ ಅತಿ ಹೆಚ್ಚು ಸಂಶೋಧನೆಗಳು ಇಸ್ರಾಯೇಲ್ ದೇಶದಿಂದ ಹೊರಬಂದಿವೆ. ಇವತ್ತು ಅವರ ಮೂಲಕ ಇಡೀ ಜಗತ್ತಿಗೆ ಇವತ್ತು ಎಲ್ಲ ಆಶೀರ್ವಾದಗಳು ಉಂಟಾಗಿವೆ. ನೋಡಿ, ಕೃಷಿಯಲ್ಲಿ ಎಂಥ ಸಂಶೋಧನೆಗಳು, ಎಲ್ಲ ಸಂಶೋಧನೆಗಳು ಅಲ್ಲಿಂದ ಬಂದಿವೆ. ಅದಕ್ಕಾಗಿ ಅವರನ್ನು ದೇವರು ಏನು ಹೇಳ್ತಾರೆ, ನನ್ನ ಸಾಕ್ಷಿ ಇಸ್ರಾಯೇಲ್. ಅವರನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಯುದ್ಧಗಳು ನಡೆದಾಗ ಹೇಗೆ ಸಂಗತಿಗಳು ನಡೆಯುತ್ತಿದ್ದವು ನೋಡಿ. ಮೋಬಿಯರದ್ದು 130,000 ಸೈನಿಕರ ಒಟ್ಟಿಗೆ ಇಸ್ರಾಯೇಲರು ಎಷ್ಟು ಜನರು ಹೋದದ್ದು? 300 ಜನ ಅವರನ್ನು ಯುದ್ಧದಲ್ಲಿ ಸೋಲಿಸಿದ್ದು. ಈ ಎಲ್ಲ ಸಂಗತಿಗಳನ್ನು ನೋಡುವಾಗ ದೃಢಪಡ್ತದೆ, ಇವರ ದೇವರೇ ನಿಜವಾದ ದೇವರು. ಮೋಬ್ಯರು ಆ ಸಮಯದಲ್ಲಿ, ಮೋಬ್ಯರು ಎಲ್ಲ ಅನ್ಯರು ಹೇಳ್ತಿದ್ದರು, ಅವರ ದೇವರೇ ನಿಜವಾದ ದೇವರು, ಯೋ ದೇವರು ಅವರ ಪಕ್ಷದಲ್ಲಿದ್ದಾರೆ. ಆದ್ದರಿಂದ ದೇವರು ಹೇಳ್ತಾನೆ, ಇಸ್ರಾಯೇಲ್ ನನ್ನ ಸಾಕ್ಷಿ. ಅಷ್ಟು ಮಾತ್ರ ಬೇಡ, ಅದು ಇತಿಹಾಸದಲ್ಲಿ ಬಹಳ ಹಳೆಯದಿರಬಹುದು. 1962 ಇಸ್ರಾಯೇಲರ ಯುದ್ಧವನ್ನು ನೋಡಿ. ನೀವು ನೋಡಿ ಆ ಯುದ್ಧದಲ್ಲಿ ಏನಾಯಿತು, ಎಷ್ಟು ದೇಶಗಳು ಒಟ್ಟು ಸೇರಿ ಇಸ್ರಾಯೇಲರ ವಿರುದ್ಧವಾಗಿ ಬಂದವು. ಯಾವಾಗ? ಇವತ್ತಿನ ಪರಿಸ್ಥಿತಿ ಅಲ್ಲ, ಆ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರು ಇನ್ನೂ ಯುದ್ಧ ತರಬೇತಿ ಪಡೆದಿರಲಿಲ್ಲ. ಅವರನ್ನು ಜರ್ಮನರು ಸಂಪೂರ್ಣವಾಗಿ ನಾಶಪಡಿಸಿದಾಗ ಬೇರೆ ಬೇರೆ ಸ್ಥಳದಿಂದ ಅವರಿಗೆ ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಬಂದು ಅಲ್ಲಿ ಆ ದೇಶವನ್ನು ಆಕ್ರಮಿಸಿಕೊಂಡು ಅವರು ನಮ್ಮ ದೇಶವನ್ನು ಸ್ಥಿರಪಡಿಸುವ ಸಮಯದಲ್ಲಿ ಎಲ್ಲ ಈಜಿಪ್ಟ್, ಸೌದಿ ಅರೇಬಿಯಾ ಎಲ್ಲ ದೇಶಗಳು ಒಟ್ಟಿಗಾಗಿ ಇಸ್ರಾಯೇಲ್ನ ಮೇಲೆ ಯುದ್ಧಕ್ಕೆ ಬಂದವು. ಯುದ್ಧಕ್ಕೆ ಬಂದಾಗ ಏನಾಯಿತು ನೋಡಿ, ಎಷ್ಟು ದೇಶಗಳು ನೋಡಿ ಅಲ್ಲಿ. ಇದನ್ನು ನಾನು ನಿಮಗೆ ಯಾಕೆ ಹೇಳ್ತೇನೆ, ಈ ಸಂಗತಿಗಳು ಇತಿಹಾಸ ಕೆಲವೇ ವರ್ಷಗಳ ಮುಂದೆ, ನಮ್ಮ ಕೆಲವೇ ವರ್ಷಗಳ ಮುಂದೆ ನಡೆದದ್ದು. ಕೇವಲ 6 ದಿವಸದಲ್ಲಿ ಇಸ್ರಾಯೇಲರು ಇಡೀ ಯುದ್ಧವನ್ನೇ ಜಯಿಸಿಬಿಟ್ಟರು, ಎಲ್ಲ ದೇಶಗಳನ್ನು. ಎಷ್ಟು ಇಸ್ರಾಯೇಲರ ಕೇವಲ 50,000 ಸೈನಿಕರು, ಬೇರೆ ದೇಶದ ಎಷ್ಟು ಸೈನಿಕರು? 240,000 ಸೈನಿಕರು. ಇದರಲ್ಲಿ ಏನಾಯಿತು ನೋಡಿ, ಸುಮಾರು 26,000 ಸೈನಿಕರು, ಬೇರೆ ದೇಶದ ಸೈನಿಕರು ಹತರಾದರು. ಆದರೆ ಇಸ್ರಾಯೇಲ್ನ ಕೇವಲ 900 ಸೈನಿಕರು ಮಾತ್ರ ಹತರಾಗಿದ್ದು. ಇಸ್ರಾಯೇಲರಿಗೆ ಎಲ್ಲ ವಿರುದ್ಧವಾಗಿ ಬಂದ ಇಸ್ರಾಯೇಲ್ನ ವಿರುದ್ಧವಾಗಿ ಕೇವಲ 6 ದಿವಸದಲ್ಲಿ ಯುದ್ಧ ಮುಗಿಯಿತು ನೋಡಿ. ಆದ್ದರಿಂದ ಈ ಇಸ್ರಾಯೇಲರನ್ನು ನೋಡಿ ನಾವು ಗಟ್ಟಿಯಾಗಿ ಹೇಳ್ಬೋದು, ನಮ್ಮ ದೇವರು ಇದೇ ಇಸ್ರಾಯೇಲರ ದೇವರು, ಯೆಹೋವ ದೇವರು. ಆದ್ದರಿಂದ ಆತನೇ ನಿಜವಾದ ದೇವರು, ಆತನೇ ಸತ್ಯ ದೇವರು, ಆತನ ಹೊರತು ಬೇರೆ ದೇವರಿಲ್ಲ ಎಂಬ ಸಂಗತಿಗಳನ್ನು ನಾವು ಗಟ್ಟಿಯಾಗಿ ಎದೆ ತಟ್ಟಿ ಹೇಳ್ಬೋದು. ಈಗ ಆ ಸತ್ಯ ದೇವರು ಮಾತಾಡಿದ ವಿಷಯಗಳು ಸತ್ಯವಾದದ್ದು. ಆದ್ದರಿಂದ ಈ ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಗ ಆ ದೇವರು ಆತ್ಮನು ಕೊಡುವ ದೇವರ ವಾಕ್ಯವೆಂಬ ಆಯುಧವನ್ನು ಉಪಯೋಗಿಸಬೇಕಾದರೆ ಆ ಆಯುಧ ವಿಷಯದಲ್ಲಿ ನಮಗೆ ಸ್ಪಷ್ಟವಾದ ತಿಳುವಳಿಕೆ ಬೇಕು. ನಮ್ಮಲ್ಲಿ ಅನೇಕ ಜನರಿಗೆ ಇವತ್ತು ದೇವರ ವಾಕ್ಯದ ವಿಷಯದಲ್ಲಿ ಇನ್ನೂ ಸರಿಯಾದ ತಿಳುವಳಿಕೆ ಇಲ್ಲ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಮೊದಲು ಈ ದೇವರ ವಾಕ್ಯದಲ್ಲಿ ಯಾವ ತಪ್ಪುಗಳು ಇಲ್ಲ, ಇಲ್ಲಿ ಯಾವ ತಪ್ಪುಗಳಿಲ್ಲ. ಅನೇಕ ಜನರು ಇದರಲ್ಲಿ ತಪ್ಪಿದೆ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ, ಭಾಷಾಂತರದಲ್ಲಿ ಕೆಲವು ಸಣ್ಣ ಸಣ್ಣ ತಪ್ಪುಗಳು ನಡೆದಿರಬಹುದು, ಆದರೆ ದೇವರ ವಾಕ್ಯದಲ್ಲಿ ಯಾವ ತಪ್ಪುಗಳಿಲ್ಲ. ನಾವು ಪವಿತ್ರ ಆತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಆ ಭಾಷಾಂತರದ ತಪ್ಪುಗಳು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತಾ ಇದೆ. ಅದಕ್ಕಾಗಿ ನಾನು ಅನೇಕ ಬಾರಿ ನಿಮಗೆ ಇಂಗ್ಲೀಷ್ ಭಾಷಾಂತರದಿಂದ ನಾನು ನಿಮಗೆ ಕೆಲವು ನಮ್ಮ ಕನ್ನಡ ಭಾಷಾಂತರದಲ್ಲಿರುವ ತಪ್ಪುಗಳನ್ನು ಸ್ವಲ್ಪ ಅದು ಭಾಷಾಂತರ, ಯಾಕೆಂದರೆ ಇಂಗ್ಲೀಷ್ ಭಾಷೆ ಒಂದೊಂದು ಅಕ್ಷರ ಭಾಷಾಂತರ ಮಾಡಿದಾಗ ಅದು ಆಗುವುದಿಲ್ಲ. ಸರಿಯಾಗಿ ಇಡೀ ವಾಕ್ಯವನ್ನು ಓದಿ ನಂತರ ಅದರ ಭಾಷಾಂತರ ಮಾಡಬೇಕು. ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಆಗಿವೆ, ಆದರೂ ಕೂಡ ನಾವು ಪವಿತ್ರಾತ್ಮನ ಸಹಾಯದಿಂದ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಅದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ.
ಅದರಿಂದ ಭಾಷಾಂತರದ ಸಣ್ಣ ತಪ್ಪುಗಳು ಇರಬಹುದು ವಿನ ದೇವರ ವಾಕ್ಯದಲ್ಲಿ ಯಾವ ತಪ್ಪುಗಳಿಲ್ಲ. ಮೊದಲು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ತಿಳ್ಕೊಳ್ಬೇಕಾಗಿದೆ. ಇದಕ್ಕೆ ನಾವು ಬೇಕಾದ ಕೀರ್ತನೆ 19 ಕೀರ್ತನೆ ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ ನೋಡಿ. ಕೀರ್ತನೆ 19 7 ವಾಕ್ಯ ನೋಡಿ. 19 ಕೀರ್ತನೆ 7 ವಾಕ್ಯ, ಯೋನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣಗಳನ್ನು ಉಜ್ಜೀವಿಸ ಮಾಡುವಂಥದ್ದು. ನೋಡಿ, ಲೋಪ ಅದರಲ್ಲಿ ಯಾವ ತಪ್ಪುಗಳಿಲ್ಲದ್ದು ಅಂತ ಬರೆದಿದೆ. ಬೇಕಾದರೆ ಅದರ ಮುಂದಿನ ಕೀರ್ತನೆ ನೋಡಿ, 18 ಕೀರ್ತನೆ 30 ವಾಕ್ಯ ಬೇಕಾದರೆ ನೋಡಿ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೋನ ವಶನವು ಶುದ್ಧವಾದದ್ದು ಅಂತ ಬರೆದಿದೆ. ನೋಡಿ, ಯಾವ ಅದರಲ್ಲಿ ತಪ್ಪಿಲ್ಲ. ದೇವರು ಮಾತಾಡುವುದು, ಯಾಕೆಂದರೆ ದೇವರು ಸತ್ಯ ದೇವರು, ಆತನು ಸತ್ಯವನ್ನೇ ಮಾತಾಡುವವನಾಗಿದ್ದಾನೆ. ಅದರಲ್ಲಿ ಯಾವ ತಪ್ಪುಗಳಿಲ್ಲ, ಇದನ್ನು ಸತ್ಯವಾಗಿವೆ. ಮತ್ತೆ ಅದು ಸತ್ಯವಾಗಿದೆ. ಎರಡನೇದು, ಮೊದಲನೇದಾಗಿ ಅದರಲ್ಲಿ ಯಾವ ಲೋಪದೋಷಗಳಿಲ್ಲ, ಇದನ್ನು ನಾವು ಸ್ಪಷ್ಟವಾಗಿ ನಮ್ಮ ಮನಸ್ಸಿಗೆ ತರಬೇಕು. ಇವತ್ತು ಅನೇಕ ಜನರು ಏನು ಮಾಡ್ತಾರೆ ಅಂದರೆ, ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅರ್ಧ ಅರ್ಧ ವಾಕ್ಯಗಳನ್ನು ಇಟ್ಕೊಂಡು ಅದು ತಪ್ಪುಗಳನ್ನಂತ ನಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ? ಅದರ ಮೂಲಕ ನಮಗೆ ದೇವರ ವಾಕ್ಯದ ಮೇಲೆ ಇರುವ ನಂಬಿಕೆಯನ್ನು ಅನ್ನು ತೆಗೆದು ಬಿಡಲು ಬಹಳ ಎಚ್ಚರಿಕೆ. ಸೈತಾನನು ಮಾಡುವ ಕಾರ್ಯ ಇದೆಲ್ಲ. ಮೊದಲನೇದಾಗಿ ಅದು ತಪ್ಪುಗಳಿಲ್ಲ, ಎರಡನೇದದು ಸತ್ಯವಾದದ್ದು. ಅದಕ್ಕೆ ನೋಡಿ, 119 ಕೀರ್ತನೆಗೆ ಹೋಗೋಣ ನಾವು. ಕೀರ್ತನೆ 119 ನೋಡಿ, ಅದು ಇಡೀ ಕೀರ್ತನೆ ಧರ್ಮಶಾಸ್ತ್ರ ದೇವರ ವಾಕ್ಯದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. 119 ಕೀರ್ತನೆ 140 ವಾಕ್ಯ ನೋಡಿ. ಅಲ್ಲಿ ನೋಡಿ, ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಿನ್ನ ಸೇವಕನು ಅದನ್ನೇ ಪ್ರೀತಿಸುತ್ತಾನೆ. ಇಲ್ಲಿ ಕೀರ್ತನೆಕಾರನು ಹೇಳ್ತಾನೆ, ದೇವರ ನುಡಿಯು ಪರಿಶುದ್ಧವಾದದ್ದು, ಸತ್ಯವಾದದ್ದು, ಅದನ್ನೇ ಪ್ರೀತಿಸುತ್ತಾನೆ ಅಂತ ಬರೆದಿದೆ. ಇನ್ನೊಂದು 2 ಸಾಮುವೆಲ ತೆಗೀರಿ, ಇನ್ನೊಂದು ವಾಕ್ಯ ತೆಗೀರಿ. 2 ಸಾಮುವೆಲ 7 ತೆಗೀರಿ. ಅದರಲ್ಲಿ 28 ವಾಕ್ಯ ನೋಡಿ, ಕರ್ತನೇ ಯೋಹನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗುತ್ತಿ, ನಿನ್ನ ವಾಕ್ಯವು ಸತ್ಯವಾದದ್ದು. ನೋಡಿ, ದೇವರ ವಾಕ್ಯವು ಸತ್ಯವಾದದ್ದು. ಯೋಹಾನನ ಸುವಾರ್ತೆಗೆ ಹೋಗಿ, ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆಯಲ್ಲಿ 17:17 ವಾಕ್ಯ, ಇದು ಬಹಳ ಸುಲಭ ನೆನಪಿಡಲಿಕ್ಕೆ. 17:17 ನೋಡಿ, ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟನೆಂದು ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ನೋಡಿ, ನಿನ್ನ ವಾಕ್ಯವು ಸತ್ಯವೇ, ಆದ್ದರಿಂದ ದೇವರ ವಾಕ್ಯವು ಸತ್ಯವಾದದ್ದು. ನೋಡಿ, ಮೊದಲನೇದು ಅದು ಏನು ತಪ್ಪುಗಳಿಲ್ಲದ್ದು, ಎರಡನೇದು ಅದು ಸತ್ಯವಾದದ್ದು, ಸುಳ್ಳಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ದೇವರ ವಾಕ್ಯ ಸತ್ಯವಾದದ್ದು. ಮೂರನೇದು ಅದು ಪರಿಪೂರ್ಣವಾದದ್ದು. ಅದನ್ನು ಇನ್ನೂ ಅದಕ್ಕೆ ಏನು ಸೇರಿಸಬೇಕಂತ ಇಲ್ಲ. ಯಾಕೆಂದರೆ ನೋಡಿ, ಅಲ್ಲಿ ಪ್ರಕಟಣೆಗೆ ಕೊನೆಯ ಅಧ್ಯಾಯಕ್ಕೆ ಹೋಗೋಣ ನಾವು. ಪ್ರಕಟಣೆಯ 22:18-19 ವಾಕ್ಯ ಏನು ಹೇಳ್ತದೆ ನೋಡಿ, ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿ ಬರೆದಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿರುವ ಜೀವವೃಕ್ಷದಲ್ಲಿ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ನೋಡಿ, ಎಂಥ ಒಂದು ಕಠಿಣ ಶಿಕ್ಷೆ ಬರೆಯಲ್ಪಟ್ಟಿದೆ. ಯಾರು ಇದಕ್ಕೆ ಸೇರಿಸಲಿಕ್ಕೆ ಇಲ್ಲ, ಯಾರು ಇದರಿಂದ ತೆಗೀಲಿಕ್ಕಿಲ್ಲ ಎಂದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ಪರಿಪೂರ್ಣವಾದದ್ದು. ಯಾಕೆ? ಇನ್ನೊಂದು ವಾಕ್ಯ ನೋಡಿ, ಹಿಬ್ರಿಯರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 1 ನೋಡಿ, ಅಲ್ಲಿ ಹಿಬ್ರಿಯರಿಗೆ ಬರೆದ ಪತ್ರಿಕೆ 1 ನೋಡಿ. ಅಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ಏನು ಹೇಳ್ತದೆ ನೋಡಿ. 1 ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು
ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ನೋಡಿ, ಎಲ್ಲ ಸಂಗತಿಗಳು ಇದರಲ್ಲಿ ಪರಿಪೂರ್ಣವಾಗಿವೆ. ಮಗನ ಮೂಲಕ ಮಾತನಾಡಿದ್ದಾನೆ, ಆದ್ದರಿಂದ ಇದು ಸಂಪೂರ್ಣವಾದದ್ದು. ಮಾತನಾಡಿದ್ದಾನೆ, ದೇವರು ಮಾತಾಡಿ ಎಲ್ಲ ಮುಗಿದು ಹೋಗಿದೆ. ಹಾಗೆಂತ ಈಗ ಮಾತಾಡೋದಿಲ್ಲ ಅಂತ ಹೇಳೋದಿಲ್ಲ. ದೇವರು ಮಾತಾಡಿದರೆ ಆ ಎಲ್ಲ ಸಂಗತಿಗಳು ಇಲ್ಲಿ ಆತನು ಮೊದಲು ಮಾತಾಡಿ ಬರೆಯಲ್ಪಟ್ಟ ಸಂಗತಿಗಳಿಗೆ ಸರಿಬೀಳುವ ಸಂಗತಿಗಳೇ ಆಗಿರಬೇಕು. ಅದು ಬಿಟ್ಟು ಒಬ್ಬರು ಬಂದು ನನಗೆ ದೇವರು ನನ್ನೊಂದಿಗೆ ಹೀಗೆ ಮಾತಾಡಿದರು, ಅದು ದೇವರ ವಾಕ್ಯಕ್ಕೆ ತಾಳೆ ಇಲ್ಲದ್ದಾದರೆ ಅದು ದೇವರಿಂದ ಬಂದ ಮಾತಲ್ಲ, ಅದು ಸೈತಾನನಿಂದ ಬಂದ ಮಾತು. ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ಇವತ್ತು ಅನೇಕ ಬೋಧಕರು ತತ್ವಜ್ಞಾನದ ಮೂಲಕ ಹೊಸ ಹೊಸ ಚಿಂತನೆಗಳನ್ನು ತಂದು ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ. ಸುಳ್ಳು ಬೋಧಕರು ತುಂಬಿಕೊಂಡಿದ್ದಾರೆ ನಮ್ಮ ಪ್ರಪಂಚದಲ್ಲಿ. ಇವತ್ತು ಈ ವಾಟ್ಸಪ್, ಈ ಇಂಟರ್ನೆಟ್ಗಳ ಮೂಲಕ ನಿಮಗೆ ಎಂಥ ಬೋಧನೆಗಳು ಬರ್ತಾ ಇದೆ ನೋಡಿ. ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಪ್ರತಿ ಒಂದು ಬೋಧನೆ ನೀವು ಕೇಳಬೇಡಿ ಅಂತ ನಾನು ಹೇಳೋದಿಲ್ಲ. ಮೊದಲು ಸರಿಯಾಗಿ ನಿಮಗೆ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಸಮಯ ಇಲ್ಲದಿದ್ದರೆ ನೀವು ಅಂಥ ಎಲ್ಲ ಸಂಗತಿಗಳನ್ನು ಕೇಳಲಿಕ್ಕೆ ಹೋಗಬೇಡಿ. ಭಾಳ ಜಾಗ್ರತೆ, ನಿಮ್ಮನ್ನೇ ನೀವು ಮೋಸಪಡಿಸಬೇಡಿ. ಭಾಳ ಎಚ್ಚರಿಕೆಯಾಗಿರಿ. ದೇವರು ನಮ್ಮಲ್ಲಿ ಭಾಳ ಅದ್ಭುತ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಹಂತ ಹಂತವಾಗಿ ನಿಮಗೆ ಯಾವುದೇ ಸಂಗತಿಗಳು ತಿಳಿಯಲಿಕ್ಕೆ ಇಚ್ಛೆ ಪಟ್ಟರೆ ಕೇಳಿಕೊಳ್ಳಿ. ನಾನು ಪ್ರಾರ್ಥನೆಯಲ್ಲಿ ದೇವರ ಧ್ಯಾನಿಸಿ ದೇವರು ಮಾತಾಡಿದ ಸಂಗತಿಗಳನ್ನು, ಅದು ದೇವರ ವಾಕ್ಯದ ಮೂಲಕ ನಿಮಗೆ ಅದನ್ನು ಬಲಪಡಿಸುತ್ತೇನೆ ಅದರ ಮೂಲಕ. ಆದ್ದರಿಂದ ಸ್ಪಷ್ಟವಾಗಿ ನಾವು ಎಚ್ಚರವಿರಬೇಕು. ಅದು ಒಂದು ಸಂಪೂರ್ಣವಾದದ್ದು, ಅದು ಸಂಪೂರ್ಣವಾಗಿದೆ. ದೇವರು ಮಾತಾಡಿ ಆಗಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾರಾದರೂ ಇನ್ನು ಇಲ್ಲ ನನಗೆ ದೇವರು ಹೀಗೆ ಮಾತಾಡಿದ್ದಾರೆಂದರೆ ಅದು ಸುಳ್ಳು. ದೇವರು ಮಾತಾಡೋದಿಲ್ಲ ಅಂತ ಹೇಳಿ ದೇವರು ಮಾತಾಡ್ತಾರೆ, ಆದರೆ ಮುಖ್ಯವಾಗಿ ಈ ಕಾಲದಲ್ಲಿ ದೇವರು ನಮ್ಮೊಂದಿಗೆ ಮಾತಾಡುತ್ತಾನೆ ವಾಕ್ಯಗಳ ಮೂಲಕ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ನಾಲ್ಕನೆಯದ್ದು, ಅದು ನಮಗೆ ಬೇಕಾದಷ್ಟು, ಸಫಿಷಿಯಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತದೆ, ನಮಗೆ ಸಾಕಾಗುವಷ್ಟು ಆಗಿದೆ. ನಮ್ಮ ಆತ್ಮಿಕ ಸಂಗತಿಗಳಿಗೆ ಎಷ್ಟು ಅಗತ್ಯ ಇದೆಯಾ, ನಮ್ಮ ಆತ್ಮಿಕ ಬೆಳವಣಿಗೆಗೆ ಏನು ಅಗತ್ಯ ಇದೆಯಾ, ಅದು ಎಲ್ಲವನ್ನು ದೇವರು ತನ್ನ ವಾಕ್ಯದಲ್ಲಿ ಎಲ್ಲವನ್ನು ಪ್ರಕಟಿಸಿ ಆಗಿದೆ. ಇನ್ನೂ ಹೆಚ್ಚಾಗಿ ನಮಗೆ ಏನು ಬೇಕಂತ ಇಲ್ಲ. ನೋಡಿ, ಇವತ್ತು ಎಂಥ ಹೊಸ ಸಂಗತಿಗಳು ತರ್ತಾರೆ ಅನೇಕ ಜನರು. ತತ್ವಜ್ಞಾನ, ಫಿಲಾಸಫಿ, ಸೈಕಾಲಜಿ, ಇದನ್ನೆಲ್ಲ ತಂದು ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ದೇವರ ವಾಕ್ಯ ಏನು ಹೇಳ್ತದೆ, ಒಬ್ಬ ವ್ಯಕ್ತಿಗೆ ತನ್ನ ಆತ್ಮಿಕ ಬೆಳವಣಿಗೆಗೆ ಏನು ಬೇಕು ಅದು ಎಲ್ಲವೂ ಅದರಲ್ಲಿ ಇದೆ. ಅದು ಬೇಕಾದಷ್ಟು ಎಲ್ಲವೂ ಇದೆ. ಅಳವಡಿಕೆಯ 19ನೇ ನಾವು ಕೀರ್ತನೆಯಲ್ಲಿ ಅದನ್ನು ನೋಡ್ತೇವೆ. ಹಳೆ ಒಡಂಬಡಿಕೆ ನೀವು ಓದಿ ತಿಳ್ಕೊಳ್ಳಿ, ಅದನ್ನು ನಾನೀಗ ಅದನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಒಂದು ಹೊಸ ಒಡಂಬಡಿಕೆ ಒಂದು ವಾಕ್ಯ ನಾವು ನೋಡೋಣ. ಪೌಲನು ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ 16ನೇ ವಾಕ್ಯದಿಂದ ನಾವು ನೋಡೋಣ. ಮೂರನೇ ಅಧ್ಯಾಯ 16ನೇ ವಾಕ್ಯದಿಂದ ಅಲ್ಲಿ ಏನು ಬರೆದಿದೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆದರೆ ದುಷ್ಟರು, ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ನೀವಾದರೂ ನೋಡಿ, ಇಲ್ಲಿಂದ ಸ್ಪಷ್ಟ ತಿಳ್ಕೊಳ್ಳಿ. ನೀನಾದರೂ ತಿಮೋಥಿಯನಿಗೆ ಹೇಳ್ತಾನೆ, ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು. ನೋಡಿ, ನೀನು ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕದಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ನೋಡಿ, ತಿಮೋಥಿಯನಿಗೆ ಸಣ್ಣ ವಯಸ್ಸಿನಿಂದ ಧರ್ಮಶಾಸ್ತ್ರದ ಎಲ್ಲ ಬೋಧನೆಗಳು ಕೊಡಲ್ಪಟ್ಟಿದ್ದವು. ಆದ್ದರಿಂದ ಅವನಿಗೆ ದೇವರು ಅಷ್ಟು ಬಲವಾಗಿ ಉಪಯೋಗಿಸಲಿಕ್ಕೆ ಆಯಿತು ಸೇವೆಯಲ್ಲಿ. ನೋಡಿ, ಆದರೆ ನಾವು ಕೂಡ ತಿಳ್ಕೊಳ್ಬೇಕು, ಇವತ್ತು ನಮ್ಮ ಮಕ್ಕಳಿಗೆ ಎಷ್ಟು ವಾಕ್ಯದ ಬೋಧನೆಯನ್ನು ಕೊಡ್ತೇವೆ, ಅದು ಬಹಳ ಅಗತ್ಯ. ನೋಡಿ, ಇಲ್ಲಿ ತಿಮೋಥಿಯನ ವಿಷಯದಲ್ಲಿ ಪೌಲನು ಏನು ಹೇಳ್ತಾನೆ, ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಯೇಸುಕ್ರಿಸ್ತನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಡಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ.
ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅದು ಸಫಿಷಿಯಂಟ್, ನಮಗೆ ಬೇಕಾದಷ್ಟು, ನಮ್ಮ ಆತ್ಮಿಕ ಬೆಳವಣಿಗೆಗೆ ಬೇಕಾದಷ್ಟು ಅಲ್ಲಿ ಎಲ್ಲ ಸಂಗತಿಗಳು ಕೊಡಲ್ಪಟ್ಟಿವೆ. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಅನೇಕ ಪುಸ್ತಕಗಳು ಕೆಲವರು ಬರೆಯುತ್ತಾರೆ. ಪುಸ್ತಕ ಓದುವುದರಲ್ಲಿ ತಪ್ಪಿಲ್ಲ, ದೇವರ ವಾಕ್ಯಕ್ಕೆ ಆಧಾರವಾಗಿ ಕೆಲವು ಸಂಗತಿಗಳನ್ನು ವಿವರಿಸಲಿಕ್ಕೆ ಬರೆದಿದ್ದರೆ ಓದಿಕೊಳ್ಳಿ, ಆದರೆ ಭಾಳ ಜಾಗ್ರತೆಯಾಗಿರಿ, ಭಾಳ ಜಾಗ್ರತೆಯಾಗಿರಿ. ದೇವರ ವಾಕ್ಯಕ್ಕೆ ಅದಕ್ಕೆ ತಾಳೆ ಇದೆ ನೋಡಿಕೊಳ್ಳಿ. ಎಲ್ಲಿಯೋ ಒಂದು ಕಡೆಯಿಂದ ಒಂದೊಂದು ಸಣ್ಣ ವಾಕ್ಯಗಳನ್ನು ತೆಗೆದು ದೊಡ್ಡ ಪ್ರಸಂಗ ಮಾಡಿ ಜನರನ್ನು ಮೋಸಪಡಿಸುವ ದೊಡ್ಡ ದೊಡ್ಡ ಪುಸ್ತಕಗಳಿಂದ ಇವತ್ತು ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಏನು ರಕ್ಷಣೆ ಎಂಬ ಶಿರಸ್ಥಾನವನ್ನು, ಅಂದರೆ ರಕ್ಷಣೆ ವಿಷಯವಾಗಿ ಸರಿಯಾದ ಆಲೋಚನೆಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಜೀವಿಸಬೇಕಾಗಿದೆ. ಸೈತಾನನು ಈ ಆಲೋಚನೆಗಳಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದನ್ನು ನಾವು ಒಂದು ಸಲ ಧ್ಯಾನಿಸಿದ್ದೇವೆ. ನೋಡಿ ಇಲ್ಲಿ ನಾವು ಇನ್ನೊಂದು ಸಾರಿ ಸ್ಪಷ್ಟವಾಗಿ ವಾಕ್ಯಗಳನ್ನು ನೋಡೋಣ. ಇದು ಸಾಕಾದಷ್ಟು ನಮಗೆ ದೇವರ ವಾಕ್ಯದಲ್ಲಿ ಎಲ್ಲ ಸಂಗತಿಗಳಿಗೆ ಬೇಕಾದಷ್ಟು ಎಲ್ಲ ಸಂಗತಿಗಳು ಬರೆಯಲ್ಪಟ್ಟಿವೆ. ನೋಡಿ ಇಲ್ಲಿ ಪುನಃ ನೋಡಿ, ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ, ಈ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಈಗ ನಾವು ಪ್ರತಿಯೊಬ್ಬರು ದೇವರ ವಾಕ್ಯ ನಮಗೆ ಯಾಕೆ ಬೇಕು? ರಕ್ಷಣೆ ಹೊಂದಲಿಕ್ಕೆ. ಅದಕ್ಕೆ ಇದು ಶಕ್ತವಾಗಿದೆ ಅಂತ ಬರೆದಿದೆ. ಅಷ್ಟು ಮಾತ್ರವಲ್ಲ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನಿಗೂ ತಿದ್ದುಪಾಡಿಗೂ ನೀತಿ ಶಿಕ್ಷೆಗೂ ಉಪಯೋಗ ಆಗಿದೆ. ನೋಡಿ ಇಲ್ಲಿ, ಯಾಕೆಂದರೆ ಪೌಲನು ತಿಮೋಥಿಯನಿಗೆ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಆದ್ದರಿಂದ ಖಂಡನಿಗೆ ಉಪಯೋಗಿಸಿಕೊ, ಖಂಡಿಸಲಿಕ್ಕೆ, ಪಾಪಿಗಳನ್ನು ಖಂಡಿಸಲಿಕ್ಕೆ, ಪಾಪದ ದಾರಿಯಲ್ಲಿರುವವರನ್ನು ಖಂಡಿಸಲಿಕ್ಕೆ, ತಿದ್ದುಪಾಡಿಗೆ ಅವರನ್ನು ತಿದ್ದಿ ಸರಿಪಡಿಸಲಿಕ್ಕೆ, ನೀತಿಯ ಶಿಕ್ಷೆ ಕುಡಿಸಲಿಕ್ಕೆ ಉಪಯೋಗ ಆಗಿದೆ. ಇಲ್ಲಿ ಬರೆಯಲಿಲ್ಲ ಅವರನ್ನು ಸಂತೋಷಪಡಿಸಲಿಕ್ಕೆ, ಜನರನ್ನು ಉಬ್ಬಿಸಲಿಕ್ಕೆ ಇಲ್ಲಿ ಬರೆದಿಲ್ಲ. ಇವತ್ತಿನ ಪ್ರಸಂಗಗಳು ಹೇಗಿವೆ ನೋಡಿ, ಜನರನ್ನು ಉಬ್ಬಿಸಿಬಿಡ್ತಾರೆ. ಓ ಹೌದು, ದೇವರ ಪ್ರೀತಿ ಸ್ವರೂಪನು ನಿಮ್ಮನ್ನು, ನಿಮಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ. ಜನರ ಕೈಯಲ್ಲಿ ಪಾಕೆಟ್ ಒಳಗಡೆ ಬೇಗ ಹೋಗ್ತದೆ ಕೈ ಆಗ. ಆದರೆ ಖಂಡನೆ ಬೇಡ ಜನರಿಗೆ, ತಿದ್ದುಪಾಟಿ ಬೇಡ. ಇಲ್ಲಿ ದೇವರ ವಾಕ್ಯ ಯಾವುದಕ್ಕೆ, ಅದಕ್ಕೆ ಬರೆದಿದೆ. ಖಂಡನೆಗೆ, ತಿದ್ದುಪಾಟಿಗೆ, ನೀತಿ ಶಿಕ್ಷೆಗೆ ಅಂತ ಬರೆಯಲ್ಪಟ್ಟಿದೆ. ಅದಕ್ಕೆ ಉಪಯೋಗ ಅಂತ ಬರೆಯಲ್ಪಟ್ಟಿದೆ. ನೋಡಿ ಅಷ್ಟು ಮಾತ್ರವಲ್ಲ, ದೇವರ ಮನುಷ್ಯನು, ನೋಡಿ ಇಷ್ಟು ಮಾತ್ರವಲ್ಲ, ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡಿ ರಕ್ಷಣೆ ಹೊಂದಿ ಆತನು, ರಕ್ಷಣೆ ಎಂಬುದು ಒಂದು ನಿರಂತರ ಪ್ರಕ್ರಿಯೆ. ನಾವು ಒಂದು ಸಾರಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ರಕ್ಷಣೆ ಹೊಂದಿದ್ದೆವು. ನಂತರ ಪರಿಶುದ್ಧತೆಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡುತ್ತಾ ಪರಿಶುದ್ಧತೆಯಲ್ಲಿ ಬೆಳೆಯಬೇಕಾಗಿದೆ. ಅದಕ್ಕೆ ಕೂಡ ಇದು ಸಾಕಾದಷ್ಟು ಅಂತ ಬರೆಯಲ್ಪಟ್ಟಿದೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಸನ್ನದ್ಧನಾಗುವುದಕ್ಕೆ, ಪರಿಶುದ್ಧತೆಯಲ್ಲಿ ಬೆಳೆಯುವುದಕ್ಕೆ ಆತನಿಗೆ ಬೇಕಾದ ಉಪಯೋಗ ಕೂಡ ಅದು ದೇವರ ವಾಕ್ಯದಲ್ಲಿದೆ. ಆದ್ದರಿಂದ ಇದು ಸಂಪೂರ್ಣವಾದದ್ದು. ಏನೆಲ್ಲ ಅಗತ್ಯ ಇದೆ ಒಬ್ಬ ಆತ್ಮಿಕ ಬೆಳವಣಿಗೆ ಮನುಷ್ಯನಿಗೆ ಏನಾಗತ್ಯ ಇದೆ, ಅದು ಎಲ್ಲವೂ ಇದರಲ್ಲಿದೆ. ಕೊನೆಯದಾಗಿ ಇದು ಪರಿಣಾಮಕಾರಿಯಾಗಿದೆ. ಕೇವಲ ಇದು ಉಪಯೋಗ ಮಾತ್ರ ಅಲ್ಲ, ಪರಿಣಾಮಕಾರಿ. ಅದಕ್ಕೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ಎಷ್ಟು ವಾಕ್ಯಗಳನ್ನು ನಾವು ಇದಕ್ಕೆ ನೋಡಬಹುದು, ಅದೊಂದು ಶಕ್ತಿ ಇದೆ, ಅದಕ್ಕೆ ಪರಿಣಾಮಕಾರಿಯಾಗಿದೆ. ಅದಕ್ಕೆ ಈಗ ನಾವು ಮೊದಲು ಯೆಶಾಯನ ಪ್ರವಾದನೆಗೆ ಹೋಗೋಣ. ಯೆಶಾಯನ ಪ್ರವಾದನೆ 55 ಯೆಶಾಯನ ಪ್ರವಾದನೆ 55 ಹೋಗೋಣ. 10 ಮತ್ತು 11 ವಾಕ್ಯ ನೋಡೋಣ. ನೋಡಿ, ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡುತ್ತದೆ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹಾಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ತನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೋಡಿ ಏನು ಬರೆಯಲ್ಪಟ್ಟಿದೆ, ದೇವರ ವಾಕ್ಯವು ಅದು ಕಾರ್ಯ ಸಾಧಿಸದೆ ಹಿಂದಿರುಗಿಸುವುದಿಲ್ಲ. ಅದಕ್ಕೆ ಒಂದು ಶಕ್ತಿ ಇದೆ, ಅದು ತನ್ನ ಕಾರ್ಯವನ್ನು ಸಾಧಿಸಿಯೇ ಮತ್ತೆ ಹಿಂದೆ ಬರುವುದು. ಈಗ ಅದು ಕಾರ್ಯ ಯಾವಾಗ ನಡೆಯುತ್ತದೆ, ಅದು ದೇವರ ಇಚ್ಛೆ, ಅದನ್ನು ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಈಗಲೇ ಕಾರ್ಯ ಸಾಧಿಸುತ್ತದೆ. ಈಗ ನಾವು ಎಷ್ಟೋ ಸಾರಿ ಪ್ರಸಂಗ ಮಾಡ್ತೇವೆ, ಕೂಡಲೇ ಯಾರಾದರೂ ದೇವರ ಕಡೆಗೆ ಬರ್ತಾರೆ, ಇಲ್ಲ, ಅದು ಯಾವಾಗ ಕಾರ್ಯ ಸಾಧಿಸುತ್ತದೆ, ಅದು ಅದರ ಕಾರ್ಯ, ಅದರ ಬಲ ಕಾರ್ಯ ಸಾಧನೆ ನಡೆಯುತ್ತಾ ಇರ್ತದೆ.
ನಮ್ಗೆ ಗೊತ್ತಿಲ್ಲ ಅದು ಎಲ್ಲಿ ಕಾರ್ಯ ಸಾಧಿಸ್ತದೆ ಅಂತ ಹೇಳಿ. ಆದ್ದರಿಂದ ಅದು ಕಾರ್ಯ ಸಾಧಿಸದ ಹಿಂದೆ ಹೋಗುವುದಿಲ್ಲ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅದು ಕಾರ್ಯ ಸಾಧಿಸದೆ ಹಿಂದೆ ಹೋಗುವುದೇ ಇಲ್ಲ ಅಂತ ಹೇಳಿ. ಅದಕ್ಕೆ ಒಂದು ಬಲ ಉಂಟು, ದೇವರ ವಾಕ್ಯಕ್ಕೆ ಒಂದು ಬಲ ಉಂಟು, ಅದು ಕಾರ್ಯ ಸಾಧಿಸಿ ಹಿಂದೆ ಹೋಗ್ತದೆ. ಆದ್ದರಿಂದ ಈ ಸ್ಪಷ್ಟವಾಗಿ ನಾವು ಐದು ವಿಷಯಗಳನ್ನು ದೇವರ ವಾಕ್ಯದ ವಿಷಯದಲ್ಲಿ ಇವತ್ತು ನಾವು ತಿಳ್ಕೊಂಡೆವು. ನೋಡಿ ಪುನೊಂದ್ಸರಿ ನಾನು ನಿಮ್ಮ ಮುಂದೆ ಇಡ್ತೇನೆ. ಒಂದು, ದೇವರ ವಾಕ್ಯದಲ್ಲಿ ಯಾವ ತಪ್ಪುಗಳಿಲ್ಲ. ಎರಡನೇದು, ಅದು ಸತ್ಯವಾದದ್ದು. ಮೂರನೇದ್ದು, ಅದು ಪರಿಪೂರ್ಣವಾದದ್ದು, ಸಂಪೂರ್ಣವಾದದ್ದು. ನಾಲ್ಕನೆಯದ್ದು, ಅದು ನಮ್ಮ ಆತ್ಮಿಕ ಅಭಿವೃದ್ಧಿಗೆ ಸಾಕಾದಷ್ಟು, ನಮ್ಮ ಎಲ್ಲ ಆತ್ಮಿಕ ಸಂಗತಿಗಳಿಗೆ ಏನು ಬೇಕೋ ಅದನ್ನು ಎಲ್ಲವನ್ನು ಒದಗಿಸಲು ಶಕ್ತವಾದದ್ದು, ಸಫಿಷಿಯಂಟ್ ಅಂತ ಹೇಳ್ತೀವಿ, ಸಾಕಾಗುವಷ್ಟಾಗಿದೆ. ಐದನೆಯದ್ದು, ಅದು ಪರಿಣಾಮಕಾರಿಯಾಗಿದೆ, ಅದಕ್ಕೆ ಒಂದು ಶಕ್ತಿ ಇದೆ. ಆದ್ದರಿಂದ ಈ ಸಂಗತಿಗಳನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಮುಂದಿನ ಭಾಗದಲ್ಲಿ ದೇವರ ವಾಕ್ಯ ಏನೇನು ಮಾಡುತ್ತದೆ ಅದನ್ನು ಧ್ಯಾನಿಸೋಣ. ದೇವರು ಇವತ್ತು ನಮ್ಮಲ್ಲಿ ಈ ಐದು ಸಂಗತಿಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ನೋಡಿ, ಮೊದಲು ನಾವು ಇವತ್ತು ಧ್ಯಾನಿಸ್ತೇವೆ, ದೇವರು ನಮ್ಮ ದೇವರು ನಿಜವಾದ ಸತ್ಯ ದೇವರು. ಅದಕ್ಕೆ ಏನು ಆಧಾರ? ಇಡೀ ಇತಿಹಾಸ ಆಧಾರ ಇದೆ ಅದಕ್ಕೆ. ಅಷ್ಟು ಮಾತ್ರವಲ್ಲ, ಇಸ್ರೇಲ್ ಜನರನ್ನು ನೋಡಿ, ದೇವರು ಹೇಳ್ತಾರೆ ನನ್ನ ಜನಾಂಗ. ಆ ಇಸ್ರೇಲ್ ಜನಾಂಗವನ್ನೇ ನೋಡಿದಾಗ, ಇಸ್ರೇಲ್ ಜನರ ಇತಿಹಾಸವನ್ನೇ ನೋಡಿದಾಗ ನಮಗೆ ತಿಳಿಯುತ್ತದೆ ದೇವರು ನಮ್ಮ ದೇವರು, ಇಸ್ರೇಲ್ನ ದೇವರು ನಿಜವಾದ ದೇವರಂತ. ದೇವರ ವಾಕ್ಯದಲ್ಲಿ ಎಲ್ಲಿ ಬರಲಿಲ್ಲ ನಾನು ಭಾರತದ ದೇವರು, ಅಮೆರಿಕದ ದೇವರು, ಇಂಗ್ಲೆಂಡಿನ ದೇವರು, ಆದರೆ ಒಂದು ಮಾತ್ರ ಬರೆಯಲ್ಪಟ್ಟು ನಾನು ಇಸ್ರೇಲ್ನ ದೇವರು, ಎಷ್ಟು ಕಡೆ ಇದು ಬರೆಯಲ್ಪಟ್ಟಿದೆ. ಆದ್ದರಿಂದ ಇದು ನಮ್ಮ ದೇವರು ನಿಜವಾದ ಸತ್ಯ ದೇವರಂತ ತಿಳಿಯುತ್ತದೆ. ಅಷ್ಟು ಮಾತ್ರ ಅಲ್ಲ, ಇತಿಹಾಸದಿಂದ ನಾವು ತಿಳ್ಕೊಳ್ಬಹುದು. ಹೇಗೆ ಒಂದು ಪ್ರಪಂಚದಲ್ಲಿ ನೋಡಿ, ದೇವರ ವಾಕ್ಯ, ಅದು ವಾಕ್ಯ ಗತಿಸಿ ಹೋಗುವುದಿಲ್ಲ. ನೀವು ಇಡೀ ಜಗತ್ತಿನಲ್ಲಿ ಎಷ್ಟು ಕಾರ್ಯಗಳನ್ನು ನೋಡಿ, ಎಂತೆಂಥ ರಾಜ್ಯರು ದೇವರ ವಾಕ್ಯವನ್ನು ಸಂಪೂರ್ಣ ನಾಶಪಡಿಸಲಿಕ್ಕೆ ಎಷ್ಟೆಷ್ಟು ಪ್ರಯತ್ನಗಳನ್ನು ಮಾಡಲ್ಪಟ್ಟವೆ. ಆದರೆ ಇವತ್ತಿಗೂ ಕೂಡ ದೇವರ ವಾಕ್ಯ, ಬೈಬಲ್, ಅತಿ ಹೆಚ್ಚು ಪ್ರಸಾರವಾಗುವ ಪುಸ್ತಕ ಆಗಿದೆ ಇವತ್ತಿಗೂ ಕೂಡ. ಇದನ್ನು ಯಾರು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವರು ಹೇಳಿದ್ದಾನೆ, ನನ್ನ ಭೂಮಿ ಆಕಾಶಗಳು ಅಳಿದು ಹೋಗುವುದು, ನನ್ನ ವಾಕ್ಯಗಳು ಅಳಿದು ಹೋಗುವುದೇ ಇಲ್ಲ. ಅದು ಸತ್ಯವಾಗಿ ದೇವರ ಬಾಯಿಂದ ಬಂದ ಮಾತುಗಳು. ಅದು ಯಾವ ಮನುಷ್ಯನು, ದೇವ ಮನುಷ್ಯನು ತನ್ನ ಆಲೋಚನೆಯಿಂದ ಬರೆದದ್ದಲ್ಲ. ಯೆಶಾಯನ ಪ್ರವಾದನೆಯಲ್ಲಿ ನಾವು ಸ್ಪಷ್ಟವಾಗಿರ್ತೇವೆ, ನನ್ನ ಬಾಯಿಂದ ಬಂದ ಮಾತುಗಳು ದೇವರ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಇದರಲ್ಲಿ ತಪ್ಪುಗಳಿಲ್ಲ, ಇದು ಸತ್ಯವಾದದ್ದು, ಸಂಪೂರ್ಣವಾದದ್ದು. ಅದು ನಮಗೆ ಬೇಕಾದಷ್ಟು ಒದಗಿಸಲು ಸಾಧ್ಯ. ಆತ್ಮಿಕ ಸಂಗತಿಗಳಿಗೆ ಬೇಕಾದದ್ದನ್ನು ಒದಗಿಸಲು ಸಾಕಾದಷ್ಟು ಅಲ್ಲಿ ಆ ಜ್ಞಾನ ಅದರಲ್ಲಿದೆ. ಅಷ್ಟು ಮಾತ್ರವಲ್ಲ, ಇದು ಪರಿಣಾಮಕಾರಿಯಾದದ್ದು. ಈ ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ದೇವರು ಮುಂದಿನ ವಿಷಯಗಳಲ್ಲಿ ಮುಂದಿನ ವಾರ ನಾವು ನೋಡೋಣ, ಈ ದೇವರ ವಾಕ್ಯಗಳು ಏನೇನು ಕಾರ್ಯ ಮಾಡ್ತವೆ ಅಂತ ಹೇಳಿ. ದೇವರು ನಮ್ಮೊಂದಿಗೆ ಅದ್ಭುತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರ ಆತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್.